ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ MSME ಲೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನಿಮಗೆ ಬಂಡವಾಳ ಇಲ್ಲ ಅಂತಂದ್ರೆ ಈ ಒಂದು MSME ಲೋನ್ ಮುಖಾಂತರ ನೀವು ಬಂಡವಾಳ ಅಥವಾ ಸಾಲ ಸೌಲಭ್ಯವನ್ನ ಪಡಿಬಹುದು. ಅಂದ್ರೆ ಈ ಒಂದು MSME ಲೋನ್ ಏನಿದೆ, ಎಷ್ಟು ಬೇಕಾದರೂ ನೀವು ಸಾಲ ಸೌಲಭ್ಯವನ್ನ ಈ ಒಂದು MSME ಲೋನ್ ಮುಖಾಂತರ ನೀವು ಪಡಿಬಹುದು. ಹಾಗಾದ್ರೆ ಯಾವುದೇ ರೀತಿಯ ಹೊಸ ಬಿಸ್ನೆಸ್ ಅಥವಾ ಹೊಸ ವ್ಯಾಪಾರವನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಈ ಒಂದು MSME ಲೋನಿಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ಉದ್ಯಮಿ ಮಿತ್ರ ಡಾಟ್ ಇನ್ ಅಂತ ಈ ಒಂದು ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ಒಂದು MSME ಲೋನ್ಗೆ ಅಪ್ಲಿಕೇಶನ್ ನ ಹಾಕ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಯಾವ್ಯಾವ ಒಂದು ಕೆಲಸ ಕಾರ್ಯಗಳಿಗೆ ಯಾವ ಒಂದು ಉದ್ದೇಶಕ್ಕಾಗಿ ಸಾಲ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬಹುದು. ಮತ್ತೆ ಈ ಒಂದು MSME ಲೋನ್ ಬಗ್ಗೆ ಕೂಡ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಪ್ರೋಗ್ರಾಮ್ಸ್ ಅಂತ ಇದೆ, ಇದರಲ್ಲಿ ಬಂದ್ರೆ MSME ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು MSME ಲೋನ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಏನು ಯಾವ್ಯಾವ ಉದ್ದೇಶಗಳಿಗೆ ಅಥವಾ ಯಾವ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಗೆ MSME ಲೋನ್ ಗಳನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಕೊಡಲಾಗಿದೆ. ಅಂದ್ರೆ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು MSME ಲೋನ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಯಾವುದೇ ಒಂದು ಫ್ಯಾಕ್ಟರಿಯನ್ನ ಹಾಕುವಂತದ್ದಾಗಿರ್ಬೋದು ಅಥವಾ ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡುವಂತದ್ದಾಗಿರ್ಬೋದು ಅಥವಾ ನಿಮ್ಗೇನು ಯಾವುದೇ ಒಂದು ಬಿಸ್ನೆಸ್ ಗೆ ಬಂಡವಾಳ ಬೇಕಂತಂದ್ರೆ ಆ ಒಂದು ಬಂಡವಾಳ ಕೊಡೋದಕ್ಕಾಗಿ ಈ ಒಂದು ಲೋನ್ ಅನ್ನ ಕೊಡುವಂಥದ್ದು. ಇದೇ ರೀತಿಗೆ ನಿಮ್ಗೆ ಎಷ್ಟು ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಡಲಾಗಿದೆ. MSME ಅಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಅರ್ಥ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೈಕ್ರೋ ಲೋನ್ ಎಷ್ಟಪ್ಪ ಅಂತಂದ್ರೆ ನಿಮ್ಗೆ 1 ಕೋಟಿವರೆಗೆ ಕೊಡಲಾಗುತ್ತೆ. ಅಂದ್ರೆ 1 ಕೋಟಿಯಿಂದ ಹಿಡಿದು 5 ಕೋಟಿವರೆಗೆ ಸಾಲ ಸೌಲಭ್ಯ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಕಾದರೂ ಪಡಿಬಹುದು. ಅದೇ ರೀತಿಯಾಗಿ ಸ್ಮಾಲ್ ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ 10 ಕೋಟಿಯಿಂದ 50 ಕೋಟಿವರೆಗೆ ಸಿಗುತ್ತೆ. ಮೀಡಿಯಂ ನಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ 50 ಕೋಟಿಯಿಂದ 850 ಕೋಟಿವರೆಗೆ ನೀವು ಸಾಲ ಸೌಲಭ್ಯವನ್ನು ಪಡಿಬಹುದು. ಅಂದ್ರೆ ನಿಮ್ಗೆ ನಿಮ್ಮ ಒಂದು ಎಷ್ಟು ನಿಮ್ಗೆ ಲೋನ್ ಬೇಕಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನೋಡ್ಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು MSME ಲೋನ್ ನಲ್ಲಿ ಎಷ್ಟು ಬೇಕಾದರೂ ಸಾಲ ಸೌಲಭ್ಯವನ್ನ ಪಡಿಬಹುದು ನೀವು. ಹಾಗಾದ್ರೆ ಈ ಒಂದು MSME ಲೋನ್ ಗೆ ನಾವು ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ ಅಂತ ಇದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಅಂತ ಇದೆ. ಅದ್ರ ಕೆಳಗಡೆ ಬಂದ್ರೆ ನಿಮ್ಗೆ MSME ಲೋನ್ಸ್ ಅಂತ ನಿಮ್ಗೆ ಆಪ್ಷನ್ ಕಾಣುತ್ತೆ. ಅಪ್ಲೈ ನೋ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಈ ಒಂದು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ಗಾಗಿ. ಇಲ್ಲಿ ನೋಡ್ತಿರ್ಬೋದು ನ್ಯೂ ಎಂಟರ್ಪ್ರೈಸಸ್, ನ್ಯೂ ಎಂಟರ್ಪ್ರಿನರ್ ಅಂದ್ರೆ ನಿಮ್ಗೆ ಹೊಸದಾಗಿ ನೀವು ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನ್ಯೂ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಮ್ದು ವ್ಯಾಪಾರ ಇದೆ, ಬಿಸ್ನೆಸ್ ಇದೆ ಅನ್ನೋರು ಆಯ್ದಪ್ಪ ಅಂತಂದ್ರೆ ನೀವು ಆಲ್ರೆಡಿ ಬಿಸ್ನೆಸ್ ಮಾಡುವಂತವರಾಗಿದ್ರೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಸ್ವತಃ ನಮ್ದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಇದೆ, ಸೆಲ್ಫ್ ಎಂಪ್ಲಾಯ್ಡ್ಗಳು ನಾವು ಅಂತಂದ್ರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದೆಯಲ್ಲ, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಈ ಒಂದು ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು ಏನಿರ್ತಾರೆ ಇವರು ಈ ಒಂದು ಲೋನ್ ಅನ್ನ ಪಡಿತಾ ಇದ್ರೆ ಈ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ನ್ಯೂ ಎಂಟರ್ಪ್ರಿನರ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರನ್ನ ಹಾಕ್ಬೇಕು, ಮತ್ತೆ ಇಮೇಲ್ ಐಡಿನ ಹಾಕ್ಬೇಕು, ಮೊಬೈಲ್ ನಂಬರ್ನ ಹಾಕ್ಬೇಕು. ಹಾಕಿ ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಕೊಟ್ಟಂತ ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ, ಅಂದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಅಲ್ಲಿ ಕೆಳಗಡೆ ಐ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಐ ಗಾಟ್ ಇಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಐ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಮೈ ಡ್ಯಾಶ್ ಬೋರ್ಡ್ ಅಂತ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ್ಯಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ ನಿಮಗೆ ಕಾಣುತ್ತೆ ಮೊದಲ ಆಪ್ಷನ್. ಅಂದ್ರೆ ನಿಮಗೆ ಯಾವುದೇ ಒಂದು ಏಜೆನ್ಸಿಯ ಸಪೋರ್ಟ್ ಅನ್ನ ತಗೊಂಡು ನೀವು ಲೋನ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಈ ಒಂದು ಮೊದಲ ಆಪ್ಷನ್ ಆ್ಯಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ ಇದೆಯಲ್ಲ, ಎನ್ಕ್ವೈರಿ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಹಾಯವನ್ನ ಪಡಿಬಹುದು. ಇಲ್ಲ ನಾವು ಡೈರೆಕ್ಟ್ ಆಗಿ ನಾವೇ ಸ್ವತಃ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಇದೆ, ಇಲ್ಲಿ ಅಪ್ಲೈ ನಾವು ಅಂತ ಇದೆ ನೋಡ್ತಿರ್ಬೋದು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ರೀತಿಗೆ ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಲೋನ್ ಅಮೌಂಟ್ ಅನ್ನ ಸೆಟ್ ಮಾಡೋಕೆ ಕೇಳುತ್ತೆ ಇಲ್ಲಿ MSME ಲೋನ್ ಅಂತ.
ಅಂದ್ರೆ ಇಲ್ಲಿ ಲೋನ್ ಅಮೌಂಟ್ ಅಂತ ಇದೆ, ನಿಮ್ಗೆ ಎಷ್ಟು ಲೋನ್ ಬೇಕನ್ನೋದನ್ನ ಈ ಕಾಲಮ್ ನಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ಒಂದು ಲೈನ್ ಇದೆ ಇಲ್ಲಿ ಲೋನ್ ಅಮೌಂಟ್ ಅನ್ನ ನೀವು ಸೆಟ್ ಮಾಡ್ಬೋದು. ನಂತರ ಇಲ್ಲಿ ನಿಮ್ಗೆ ನಾಲ್ಕು ಸ್ಟೆಪ್ಗಳು ಇರುತ್ತೆ ಈ ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಬೇಸಿಕ್ ಇನ್ಫಾರ್ಮೇಶನ್ ನ ಫುಲ್ಫಿಲ್ ಮಾಡಬೇಕು, ಅದರ್ ಇನ್ಫಾರ್ಮೇಶನ್ ಮತ್ತೆ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡೋದು, ಮತ್ತೆ ಕೊನೆಯದಾಗಿ ಡಿಕ್ಲರೇಷನ್ ಅಂತ ಇರುತ್ತೆ. ಇದರಲ್ಲಿ ಒಂದೊಂದಾಗಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಬಿಸ್ನೆಸ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಬಿಸ್ನೆಸ್ ಇನ್ಫಾರ್ಮೇಶನ್ ಅಲ್ಲಿ ನೀವು ಯಾವ ರೀತಿಯ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಿರ್ತೀರ ಅದಕ್ಕೆ ಏನು ಹೆಸರು ಇಟ್ಟಿರ್ತೀರ ಅದು ಹೆಸರನ್ನ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಕಾನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಪ್ರೊಪರೇಟರ ಪಾರ್ಟ್ನರ ಅಥವಾ ಪ್ರೈವೇಟ ಅನ್ನೋದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಮತ್ತು ನಿಮ್ಮ ಊರು ಅಡ್ರೆಸ್ ಅನ್ನ ಹಾಕಬೇಕು. ಅದು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಬಂದಿರುತ್ತೆ. ನಂತರ ನೀವು ಬಿಸ್ನೆಸ್ ಮಾಡುವಂಥ ಪ್ಲೇಸ್ ಏನಿದೆ ಅದು ಓನಾ ಲೀಸಾ ಅಥವಾ ರೆಂಟೆಡಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ನ ಎಂಟರ್ಪ್ರೈಸಸ್ ಪಾನ್ ಕಾರ್ಡ್ ನಂಬರ್ ಇತ್ತಂದರೆ ಅದನ್ನು ಹಾಕಬೇಕಾಗುತ್ತೆ. ಇಲ್ಲಿಗೆ ನಿಮಗೆ ನಂತರ ನೀವೇನು ಮಾಡಬೇಕು ಬಿಸ್ನೆಸ್ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬರಬೇಕು ಬಿಸ್ನೆಸ್ ಆಕ್ಟಿವಿಟಿ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅಂದರೆ ನೀವು ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ಕೇಳುತ್ತೆ, ಅಂದರೆ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥವ್ರ ನೀವು ಅಂತ ಕೇಳುತ್ತೆ. ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎಸ್ ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಹೊಸ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡುವಂಥವ್ರಾಗಿದ್ದರೆ ಎಸ್ ಅಂತ ಎರಡು ಕಾಲಮ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಮ್ಮದು ಬಿಸ್ನೆಸ್ ಐತಪ್ಪ ಅಂತಂದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಆ ಬಿಸ್ನೆಸ್ ಮೇಲೆ ಲೋನ್ ಪಡಿತಿದೀವಪ್ಪ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಂಡಸ್ಟ್ರಿ ಟೈಪ್ ಅಂತ ಕೇಳುತ್ತೆ. ಯಾವ ರೀತಿ ಬಿಸ್ನೆಸ್ ನಿಮ್ಮದು, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಾ, ಸರ್ವಿಸ್ ಬಿಸ್ನೆಸ್ಸಾ, ಟ್ರೇಡಿಂಗ್ ಬಿಸ್ನೆಸ್ಸಾ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಂಡಸ್ಟ್ರಿಯಲ್ ಗ್ರೂಪ್, ಯಾವ ಥರ ಬಿಸ್ನೆಸ್ ನಿಮ್ಮದು, ಆ ಒಂದು ಸರ್ವಿಸ್ ಬಿಸ್ನೆಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ಯಾವ ಥರ ಬಿಸ್ನೆಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರಪೋಸ್ ಬಿಸ್ನೆಸ್ ಅಂತ ಕೇಳುತ್ತೆ. ಈ ಒಂದು ಕಾಲ ಮುಖಾಂತರ ಕೂಡ ನಿಮ್ಮ ಬಿಸ್ನೆಸ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ರಾಡಕ್ಟ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಪ್ರಾಡಕ್ಟ್ ಕಾಲಮ್ನಲ್ಲಿ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಸಾಕು, ನೀವು ಯಾವ ಥರ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ ಆ ಬಿಸ್ನೆಸ್ ಅಲ್ಲಿ ಯಾವ ಥರ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಿದ್ರೆ ಅನ್ನೋದನ್ನ ಇಲ್ಲಿ ಜಸ್ಟ್ ಟೈಪ್ ಮಾಡಿ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಆಡೆಡ್ ಪ್ರಾಡಕ್ಟ್ ಅಂತ ಇದೆಯಲ್ಲ ಅದರಲ್ಲಿ ಬರುತ್ತೆ ನಿಮಗೆ. ನಂತರ ಇಲ್ಲಿ ನಾವು ಕೆಳಗಡೆ ಬಂದರೆ ನಿಮಗೆ ವೆದರ್ ದಿ ಯೂನಿಟ್ ರಿಜಿಸ್ಟರ್ಡ್ ಅಂತ ಕೇಳುತ್ತೆ. ಅಂದರೆ ನೀವು ಮಾಡುವಂಥ ಬಿಸ್ನೆಸ್ ಏನಿದೆ ಅದು ಆ ಒಂದು ರಿಜಿಸ್ಟರ್ನ ಮಾಡಿದ್ರೆ ಆ ಬಿಸ್ನೆಸ್ಗೆ ಅಂತ ಕೇಳುತ್ತೆ. ರಿಜಿಸ್ಟ್ರೇಷನ್ ಮಾಡಿದರೆ ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ರಿಜಿಸ್ಟ್ರೇಷನ್ ನಂಬರ್, ರಿಜಿಸ್ಟ್ರೇಷನ್ ಆ್ಯಕ್ಟ್, ಸ್ಟೇಟು, ಅಡ್ರೆಸ್ಸನ್ನು ಹಾಕಬೇಕು. ಇಲ್ಲ ನಮ್ಮ ಮಾಡುವಂಥ ಬಿಸ್ನೆಸ್ಸು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಈ ಬಾಕ್ಸ್ನ ಫುಲ್ಫಿಲ್ ಮಾಡೋದು ಅಂದರೆ ಟಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕು ವೆದರ್ ದಿ ಯೂನಿಟ್ ಈಸ್ ಜೆಡ್ ರೇಟೆಡ್ ಅಂತ ಕೇಳುತ್ತೆ. ಇದನ್ನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ನಂತರ ನಾವು ಇಲ್ಲಿ ಏನು ಮಾಡಬೇಕು ಜಸ್ಟ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡನೇ ಆಪ್ಷನ್ ಅದರ್ ಇನ್ಫಾರ್ಮೇಶನ್ನ ಕೊಡಬೇಕಾಗುತ್ತೆ. ಈ ಒಂದು ಅದರ್ ಇನ್ಫಾರ್ಮೇಶನ್ನಲ್ಲಿ ಇಲ್ಲಿ ನೋಡ್ತಿರ್ಬೋದು ನಾನಾ ರೀತಿಯ ಬ್ಲೂ ಕಲರ್ ಲೈನ್ನಲ್ಲಿ ಹೆಸರುಗಳಿದ್ದಾವೆ, ಅದರ ಮುಂದೆ ಪ್ಲಸ್ ಮಾರ್ಕ್ ಇದ್ದಾವೆ. ಜಸ್ಟ್ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳಲ್ಲಿ ಕೇಳಿರುವಂಥ ಮಾಹಿತಿಗಳನ್ನು ನೀವು ಫುಲ್ಫಿಲ್ ಮಾಡಿದರೆ ಸಾಕು. ಉಳಿದಂಥ ಕೆಂಪು ಸ್ಟಾರ್ ಇಲ್ಲ ಅಂತಂದರೆ ಆ ಕಾಲಮ್ಗಳನ್ನ ಫುಲ್ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಆಫ್ ಪ್ರಾಪರ್ಟಿ ಅಂತ ಕೇಳುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮುಂದೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರು ಮತ್ತು ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಹಾಕಬೇಕು. ಅಂದರೆ ಡೇಟ್ ಆಫ್ ಬರ್ತು, ಮೇಲ್ ಆ ಫಿಮೇಲ, ನೀವು ಅಡ್ರೆಸ್ಸು, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಅನ್ನೋದನ್ನು ಹಾಕಬೇಕು. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಎಷ್ಟಾಗಿದೆ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು, ಪಾನ್ ಕಾರ್ಡ್ ನಂಬರ್ ಏನು ಅನ್ನೋಂತ ಕೇಳುತ್ತೆ. ಅಂದರೆ ಇಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಸಾಕು, ಉಳಿದಂಥ ಕಾಲಮ್ಗಳನ್ನ ನೀವು ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ನಂತರ ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಪ್ಲಸ್ ಅಂತ ಇತ್ತಲ್ಲ ಅದು ಮೈನಸ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಆ ಒಂದು ಕಾಲಮ್ಗಳು ಏನಿದಾವೆ ಕ್ಲೋಸ್ ಆಗುತ್ತೆ. ನಂತರ ನೇಮ್ ಆಫ್ ಅಸೋಸಿಯೇಟ್ ಅಂತ ಒಂದು ಕಾಲಮ್ ಇದೆ, ಅದ್ರ ಮುಂದೆ ಪ್ಲಸ್ ಮಾರ್ಕ್ ಇದೆ ನೋಡ್ತಿರ್ಬೋದು. ಜಸ್ಟ್ ಈ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳು ಇತ್ತಂದರೆ ತುಂಬ್ರಿ, ಇಲ್ಲಾಂದರೆ ಅದೇ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡಿಬಿಡಿ. ಈಗ ಇದೇ ರೀತಿಯಾಗಿ ನೀವು ಎಲ್ಲ ಕಾಲಮ್ಗಳನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಯಾವುದಾದ್ರೂ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ತುಂಬುವಂಥ ಅವಶ್ಯಕತೆ ಇತ್ತಂದರೆ ತುಂಬಿ, ಇಲ್ಲಾಂದರೆ ಖಾಲಿ ಬಿಟ್ಟು ಕೂಡ ನಡೆಯುತ್ತೆ. ನಂತರ ನೀವೇನು ಮಾಡಬೇಕು ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ಬಂದು ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಮೂರನೇ ಸ್ಟೆಪ್ಪು ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಅಂತ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲನೇದಾಗಿ ಈ ಡಾಕ್ಯುಮೆಂಟ್ಗಳು ಬಂದು ನಿಮಗೆ JPG, PNG ಮತ್ತು JPEG, BMP, PDF ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಮತ್ತು 250 KB ಒಳಗಡೆ ಈ ಒಂದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಈ ಒಂದು ದಾಖಲಾತಿಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಯಾವ್ಯಾವ ದಾಖಲಾತಿಗಳು ಬೇಕಂದರೆ ನಿಮ್ಮ ಒಂದು ID ಪ್ರೂಫ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಅಪ್ಲಿಕೆಂಟ್ ಫೋಟೋ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ, ಮತ್ತು ನಿಮ್ಮ ಸಿಗ್ನೇಚರ್ ಇರುವಂಥ ಒಂದು ಸ್ಕ್ಯಾನ್ ಮಾಡಿರುವಂಥ
ಅದ್ರ ಜೊತೆಗೆ ನೀವು ಬಿಸ್ನೆಸ್ ಏನ್ ಮಾಡ್ತಿರ್ತೀರ ಅಲ್ಲಿದೊಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮತ್ತೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಮತ್ತೆ ಬೇರೆ ಒಂದು ಕಾಲಮ್ನಲ್ಲಿ ಇರುವಂತಹ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳಲ್ಲಿ ಇರುವಂತಹ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಐಡಿ ಪ್ರೂಫ್ ನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಪಾಸ್ಪೋರ್ಟ್ ಸೈಜನ್ನ ಅಪ್ಲೋಡ್ ಮಾಡಬಹುದು. ಇನ್ನು ಅಡ್ರೆಸ್ ಪ್ರೂಫ್ ನಲ್ಲಿ ನೋಡ್ತಿರ್ಬೋದು ನಿಮಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್ ನ ಅಪ್ಲೋಡ್ ಮಾಡಬಹುದು. ಇನ್ನು ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಒಂದು ಬಿಸ್ನೆಸ್ ನ ಅಡ್ರೆಸ್ ಪ್ರೂಫ್ ಅನ್ನ ಇಲ್ಲಿ KVC ಫಾರ್ ಎಂಟರ್ಪ್ರೈಸಸ್ ಅಂತ ಇದೆ, ಆ ಕಾಲಮ್ ನಲ್ಲಿ ಮೊದಲೇ ಆಪ್ಷನ್ ನ ನೀವು ಬಿಸ್ನೆಸ್ ಮಾಡುವಂತ ಅಡ್ರೆಸ್ ಪ್ರೂಫ್ ಅನ್ನ ಅಪ್ಲೋಡ್ ಮಾಡಬೇಕು, ಮತ್ತೆ ಥರ್ಡ್ ಪಾರ್ಟಿ ಒಂದು ಗ್ಯಾರಂಟಿ ಥರ್ಡ್ ಪಾರ್ಟಿದು ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಸಿವಿಲ್ ಸ್ಕೋರ್ ನ ಚೆಕ್ ಮಾಡಬಹುದು. ಇಲ್ಲಿ ಕ್ಲಿಕ್ ಏರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿವಿಲ್ ಸ್ಕೋರ್ ನ ಚೆಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಕೂಡ ಮಾಡಬಹುದು. ಇದೇನ್ ಮ್ಯಾಂಡೇಟ್ ಇಲ್ಲ, ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ನಂತರ ನೀವು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಕೊನೆಯ ಸ್ಟೇಜ್ ಇದು, ಕೊನೆಯ ಸ್ಟೆಪ್ ಡಿಕ್ಲರೇಷನ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಡಿಕ್ಲರೇಷನ್ ಕೆಳಗಡೆ ಬಂದ್ರೆ ಐ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಬಾಕ್ಸ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಒಂದು ಲೋನಿಗೆ MSME ಲೋನಿಗೆ ಅಪ್ಲಿಕೇಶನ್ ಏನಿದೆ ಸಲ್ಲಿಸಿದಂತ ಆಗುತ್ತೆ. ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗಿರುವಂತಹ ಒಂದು ಪ್ರಿಂಟ್ ಔಟ್ ಬರುತ್ತೆ, ಆ ಒಂದು ಪ್ರಿಂಟ್ ಔಟ್ ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾದ್ರೆ ಅದು ಬಹಳಷ್ಟು ಯೂಸ್ ಆಗುತ್ತೆ. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ನೀವು ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು MSME ಲೋನಿಗೆ ನೀವು ಅಪ್ಲಿಕೇಶನ್ನ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.